सर्वं चित्तमा ವಾಗಿ ಈ ಕುಟುಂಬದಲ್ಲಿ ಆರೋಗ್ಯದ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಬರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವ್ರಿಗೂ ಸಹ ಇದ್ದೇ ಇರುತ್ತೆ ಆರೋಗ್ಯ ಆದರೆ ಬಹಳ ಚೆನ್ನಾಗಿರುವಂತಹ ಆರೋಗ್ಯದಲ್ಲಿ ಎಲ್ಲ ಒಂದು ಕಡೆ ದಿಢೀರಂಥ ಅವರಿಗೆ ಕುಟುಂಬದಲ್ಲಿರೋ ಒಬ್ಬರಿಂದ ಒಬ್ಬರು ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಕೆಲವೊಂದು ಆಸ್ಪತ್ರೆಯಲ್ಲಿ ತೋರಿಸ್ತಾ ಇರ್ತಾರೆ ಯಾವುದೇ ರೀತಿಯಾದಂಥದ್ದು ಸಮಸ್ಯೆ ಇರೋಲ್ಲ ಆದರೆ ಏನಾದರೂ ಹೊಟ್ಟೆಯಲ್ಲಿ ಬಾಧೆ ಆಗುವಂಥದ್ದು ಈ ಪ್ರೀತ ಬೇವ್ರು ಬರುವಂಥದ್ದು ಅಥವಾ ಏನೋ ಒಂದು ಸೂಜಿನ ದಬ್ಳ ಚುಚ್ಚದಂಗೆ ಅನುಭವ ಆಗುವಂಥದ್ದು ಈ ರೀತಿ ಪದೇ ಪದೇ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸರ್ವೇ ಸಾಮಾನ್ಯವಾಗಿ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ದಿಢೀರಂತ ಹಿರಿಯರು ಏನಾದರೂ ಮನೆಯಲ್ಲಿರುವಂಥವ್ರಿಗೆ ಒಬ್ಬರಿಂದ ಒಬ್ಬರೇ ತಂದೆಗೆ ಆರೋಗ್ಯ ಸಮಸ್ಯೆ ದೊಡ್ಡದ ಮಟ್ಟಿಗೆ ಹೊಡೆತ ಬಿತ್ತು ಆದರೆ ಹಿಂದೆಯೇ ದಿಢೀರಂತ ತಾಯಿಗೂ ಹೊಡೆತ ಬೀಳ್ತಾ ಇದೆ ಇದು ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿ ಆಗುವಂಥದ್ದು ಅನ್ನೋಂಥದ್ದು ಅವಲೋಕನವನ್ನು ಮಾಡಿದಾಗ ಕೆಲವೊಂದು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಈ ಸೈಂಟಿಫಿಕ್ಕಾಗಿ ನಾವು ನೋಡ್ಲಿಕ್ಕೆ ಹೋದರೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಒಂದು ಜ್ಯೋತಿಷ್ಯಕ್ಕೂ ಮತ್ತು ಸೈನ್ಸ್ ವಿಚಾರದಲ್ಲಿ ನಾವು ನೋಡಿದ್ರೆ ಎರಡೂ ಒಂದೇ ಯಾಕಂತ ಹೇಳಿದ್ರೆ ಜ್ಯೋತಿಷ್ಯ ಎಲ್ಲಿರುತ್ತೆ ಸೈನ್ಸನ್ನೂ ಹಾಗೇ ಇರುತ್ತೆ ಅದೇ ರೀತಿ ಈ ನೆಗೆಟಿವ್ ಸಿಂಪ್ಟಮ್ಸ್ ಅನ್ನುವಂಥದ್ದು ಅಷ್ಟೇ ನಾವು ಇವತ್ತು ನೋಡಿ ಬೆಳಗ್ಗೆ ಕಾಣಿಸ್ತಾ ಇದೆ ಕತ್ಲೂ ಇದ್ದೇ ಇರುತ್ತೆ ರಾತ್ರಿ ಆದರೆ ಅದೇ ರೀತಿ ಒಂದು ಒಳ್ಳೆಯದು ಇತ್ತು ಅಂದರೆ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ ಹಾಗಾಗಿ ಈ ನೆಗೆಟಿವ್ ಇಂದ ಆರೋಗ್ಯ ಸಮಸ್ಯೆ ಬರೋಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡಿ ಒಂದು ಕಾಂಬಿನೇಷನ್ಸ್ ಇದೆ ಇದು ಬಹಳ ಗ್ರಂಥದಲ್ಲಿರುವಂಥದ್ದು ಒಂದು ಕಾಂಬಿನೇಷನ್ಸು ಯಾವ ವ್ಯಕ್ತಿಯ ಜಾತಕದ ಕುಂಡಲಿಯಲ್ಲಿ ರಾಹು ದಶ ಅಥವಾ ಕೇತು ದಶ ನಡೆಯುವಂಥ ಸಂದರ್ಭದಲ್ಲಿ ಕೆಲವು ದಶಾಕಾಲ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಿಮಗೆ ದಶಾಕಾಲ ಅಂತ ಹೇಳಿ ಅರ್ಥ ಆಗುವಂಥದ್ದಂದರೆ ಈ ಹಳ್ಳಿ ಕಡೆಯೂ ಎಲ್ಲರೂ ಅರ್ಥೈಸ್ಕೊಂಡಿರುವಂಥದ್ದಂದರೆ ಶುಕ್ರದಶೆ ಒಂದು ಇಪ್ಪತ್ತು ವರ್ಷ ಇರುತ್ತಂತೆ ರಾಜಯೋಗ ಅನ್ನುವಂಥದ್ದು ಇಟ್ಕೊಂಡಿರ್ತಾರೆ ಕೆಲವ್ರಿಗೆ ಶುಕ್ರದಶೆ ಇಲ್ಲ ಅಂದರೆ ಲಾಟ್ರಿ ಹೊಡಿತಾ ಇರ್ತಾರೆ ಕಾರ ಅಂದರೆ ಆ ಶುಕ್ರದಶ ಫಲಾನುಫಲಗಳು ಜಾತಕದ ಕುಂಡಲಿಯ ಆಧಾರದ ಮೇಲೆ ಇರುತ್ತೆ ಸಾಮಾನ್ಯವಾಗಿ ಶುಕ್ರ ದಶೆ ಬಂದರೆ ಅಥವಾ ಇನ್ಯಾವುದೋ ದಶೆ ಬಂದರೆ ಎಲ್ಲರಿಗೂ ಒಳ್ಳೆಯದೇ ಆಗ್ಬಿಡುತ್ತೆ ಎಲ್ಲರಿಗೂ ಕೆಟ್ಟದೇ ಆಗುತ್ತೆ ಅಂತ ಖಂಡಿತ ಅನ್ಕೋಬೇಡಿ ಕೆಲವೊಂದು ಕಾಂಬಿನೇಷನ್ಸಲ್ಲಿ ಈ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಒಂದು ಕಾಂಬಿನೇಷನ್ಸ್ ನಾವು ತೆಗೆದುಕೊಳ್ಳೋಕ್ಕಾಯಿತು ಅಂತ ಹೇಳಿದ್ರೆ ಯಾವ ವ್ಯಕ್ತಿಯ ಜಾತಕದಲ್ಲಿ ಕೇತು ದೆಶೆ ನಡೆಯುವಂಥ ಸಂದರ್ಭದಲ್ಲಿ ರಾಹು ಭುಕ್ತಿ ಅಥವಾ ಕೇತು ದಶೆಯಲ್ಲಿ ಕೇತು ಭುಕ್ತಿ ಅಥವಾ ಕೇತು ದಶೆಯಲ್ಲಿ ಏನಾದರೂ ರವಿ ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ರವಿ ಅಥವಾ ಕೇತು ನೀಚ ಸ್ಥಾನ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನೋಡಿ ರವಿಗೆ ತುಲಾರಾಶಿ ನೀಚನ ಸ್ಥಾನವಾಗಿದ್ದು ಅದು ಆರನೇ ಸ್ಥಾನ ಆಗಿದ್ರೆ ಒಂದು ಜಾತಕದ ಕುಂಡಲಿಯಲ್ಲಿ ಒಂದು ಪರಿಶೀಲನೆ ಮಾಡಲಿಕ್ಕೆ ಹೋಯಿತು ಅಂದರೆ ಯಾಕಂದರೆ ಕೇತು ದೇಶ ನಡೆಯುವಾಗ ಬಹಳ ಚೆನ್ನಾಗಿ ಆಗಿದ್ದಾರೆ ಆದರೆ ಆರನೇ ಸ್ಥಾನ ಅಂದರೆ ಆರೋಗ್ಯ ಸ್ಥಾನ ಅಂತ ಹೇಳ್ತೀವಿ ಈ ಜನ್ಮಕುಂಡಲಿಯಲ್ಲಿ ನಾವು ನೋಡಿದಾಗ ಯಾವೊಂದು ಗ್ರಹ ಕೇತು ಆಗ್ಬೋದು ಅಥವಾ ರಾಹು ಆಗಬಹುದು ಅಥವಾ ರವಿ ಆಗ್ಬೋದು ನೀಚ ಸ್ಥಾನದಲ್ಲಿದ್ದಂತಹ ಗ್ರಹಗಳ ಪ್ರಭಾವ ಮನುಷ್ಯನಿಗೆ ನೆಗೆಟಿವ್ ಸಿಂಪ್ಟಮ್ಸ್ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡ್ತೀನಿ ಈ ರವಿ ನೀಚಸ್ಥಾನ ತುಲಾ ರಾಶಿ ಆಗಿದ್ದು ಅದು ಆರನೇ ಇದ್ದು ಕೇತು ಬಂದು ನಿಮ್ಮ ಜಾತಕದ ಕುಂಡಲಿಯಲ್ಲಿ ಏನಾದರೂ ಪಂಚಮ ಸ್ಥಾನ ಆಗಬಹುದು ಅಥವಾ ಅದು ಆರನೇ ಸ್ಥಾನ ಏನಾದರೂ ಆಗಿದ್ದರೆ ಕೇತು ಏನಾದರೂ ಮಿಥುನ ರಾಶಿಯಲ್ಲಿತ್ತು ಅಂತ ಹೇಳಿದ್ರೆ ದಶಾಕಾಲದಲ್ಲಿ ಕೇತುವಿನ ದಶಾಕಾಲದಲ್ಲಿ ಕೇತು ದಶ ಮತ್ತು ರಾಹು ಭುಕ್ತಿ ಆಗ್ಬೋದು ಅಥವಾ ಕೇತು ದಶೆ ಅಥವಾ ರವಿ ಭುಕ್ತಿ ಆಗ್ಬೋದು ಇಂಥ ಸಂದರ್ಭದಲ್ಲಿ ಆರೋಗ್ಯ ಕೆಡುತ್ತೆ ಮತ್ತು ಅದೇನಾದರೂ ನೆಗೆಟಿವ್ ಸಿಂಪ್ಟಮ್ಸು ಆವಾಗ ಆಗ್ತಾ ಇರುತ್ತೆ ಯಾರಾದರೂ ಈ ಮಾರಣಾಂತಕವಾಗಿ ಏನಾದರೂ ಪ್ರಯೋಗ ಆಯಿತು ಬೀಜಾಕ್ಷರ ಪ್ರಯೋಗ ಆಯಿತು ಅಂದರೆ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಹೇಗೆ ಅಂತ ಹೇಳ್ತೀವಿ ಒಬ್ಬ ದೃಢವಾದಂಥ ಮನುಷ್ಯ ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಟೈಮ್ ಚೆನ್ನಾಗಿತ್ತು ಅಂದರೆ ಯಾವುದೂ ತೊಂದರೆ ಆಗೋದಿಲ್ಲ ಅದೇ ಟೈಮ್ ಚೆನ್ನಾಗಿಲ್ಲ ನೆಗೆಟಿವ್ ಆಗಿತ್ತು ಅಂದರೆ ಈ ಥರ ನಾನು ಹೇಳುವಂಥ ಕಾಂಬಿನೇಷನ್ಸ್ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ದಾರಿಯಲ್ಲಿ ಏನಾದರೂ ನೆಗೆಟಿವ್ ಇತ್ತು ಅಂದರೆ ಅದೂ ಅಟ್ಯಾಕ್ ಆಗುತ್ತೆ ಅಥವಾ ಯಾರೋ ಮಾಡಿರುವಂಥ ಸಮಸ್ಯೆ ಈ ವ್ಯಕ್ತಿ ಮೇಲೆ ಬೀಳ್ತಾ ಇರುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಭಾಳ ಜಾಗೃತವಾಗಿರಬೇಕಾಗುತ್ತೆ ನಿಮ್ಮ ತಂದೆ ತಾಯಿ ವಿಚಾರದಲ್ಲಿ ಆಗ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಈ ರೀತಿ ನಾನು ಹೇಳಿರೋ ರೀತಿಯಲ್ಲಿ ಕಾಂಬಿನೇಷನ್ಸ್ ಇತ್ತು ಅಂದರೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬೇಗ ಅಟ್ಯಾಕ್ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಅಂತ ನಾವು ನೋಡಲಿಕ್ಕೆ ಹೋದರೆ ಭಾಳ ಜನ ಶತ್ರುತ್ವವನ್ನು ಮಾಡುವಂಥವ್ರು ಮುಂದೆ ಚೆನ್ನಾಗಿರ್ತಾರೆ ಹಿಂದೆಯಿಂದ ಕಿರಿಕಿರಿ ಮಾಡುವಂಥ ಇರುತ್ತೆ ಅಂಥ ಸಂದರ್ಭದಲ್ಲೇ ಈ ಕಾಂಬಿನೇಷನ್ಸಲ್ಲಿ ಇದ್ದಂತಹದ್ರಲ್ಲೇ ಬೇಗ ಆರೋಗ್ಯದಲ್ಲಿ ಒಡೆತ ಬೀಳುವಂಥದ್ದಿರುತ್ತೆ ಸೊ ಇದು ಈ ರೀತಿ ಒಂದು ಕಾಂಬಿನೇಷನ್ಸ್ ಆಯಿತು ಅಂತ ಹೇಳಿದ್ರೆ ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಸಾಮಾನ್ಯವಾಗಿ ನೋಡಿ ಆರೋಗ್ಯ ಅಂತ ಹೇಳಿದ್ರೆ ನಮ್ಗೆ ಎಷ್ಟೇ ದುಡ್ಡಿರಲಿ ಎಷ್ಟೇ ಒಂದು ಉನ್ನತ ಸ್ಥಾನ ಸಿಗಲಿ ಆರೋಗ್ಯ ಸರಿ ಅಂದರೆ ಏನಕ್ಕಪ್ಪ ಜೀವನ ಅನ್ನುವಂಥದ್ದು ಮನಸ್ಥಿತಿ ಇರುತ್ತೆ ಈ ಕೆಲವೊಮ್ಮೆ ಈ ಅಮಾವಾಸ್ಯೆ ಉಣ್ಣೆ ಟೈಮಲ್ಲಿಯೂ ಕೆಲವ್ರಿಗೆ ಆರೋಗ್ಯ ತೊಂದರೆ ಆಗ್ತಾ ಇರುತ್ತೆ ಏನೋ ಒಂದು ಹಿಡ್ಕೊಂಡಂಗೆ ಕೂಗಿದ್ರೆ ಕೂಗೋಕ್ಕಾಗಲ್ಲ ಹೆಚ್ಚಿನ ಮಟ್ಟಿಗೆ ವಿಪರೀತವಾದಂಥದ್ದು ಕೆಲವರಿಗೆಲ್ಲ ಈ ಸುಸ್ತಾಗಿ ಮೂರ್ಛೆ ಹೋಗಿಬೀಳೋ ಅಂಥದ್ದು ಒಂದು ನೆನಪೇ ಇರೋದಿಲ್ಲ ಅಯ್ಯೋ ಏನೋ ಅಂತ ಒಂದು ರೂಮಲ್ಲಿ ಕೂತ್ಕೊಂಡ್ಬಿಡೋ ಅಂಥದ್ದು ಮಾನಸಿಕವಾಗಿ ಖಿನ್ನತೆಗೆ ಹೋಗುವಂಥದ್ದು ಹೆಚ್ಚಿನ ಮಟ್ಟಿಗೆ ಅಮಾವಾಸ್ಯೆ ಸಮೀಪ ಬಂತು ಅಂತ ಹೇಳಿದ್ರೇ ಹೆಚ್ಚಿನ ಮಟ್ಟಿಗೆ ಹೊಡೆತ ಓಹೋ ನೋಡಿ ಅಮಾವಾಸ್ಯೆ ಬರ್ತಾ ಇದೆ ಕಿರಿಕಿರಿ ಆಗುತ್ತೆ ಆರೋಗ್ಯದಲ್ಲಿ ಇವೆಲ್ಲವೂ ಸಹ ನೆಗೆಟಿವ್ ಸಿಂಪ್ಟಮ್ಸಿಂದನೇ ಬರಲಿಕ್ಕೆ ಸಾಧ್ಯ ಆಗುತ್ತಮ್ಮ ಇದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು ಸರಳವಾಗಿ ಅಂತ ತಿಳ್ಕೊಬೇಕಾಗುತ್ತೆ ಓಕೆ ಗುರುಜಿ ಮಾತನಾಡೋಣ ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ ಮಾತಾಡ್ಸೋಣ ವಿನಾಯಕ್ ಅಂತ ಕರೆ ಮಾಡಿದ್ದಾರೆ ಲಿಂಗರಾಜಪುರದಿಂದ ನಮಸ್ತೆ ವಿನಾಯಕ್ ಅವರೇ ನಮಸ್ಕಾರ ಮೇಡಮ್ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳ ಕೇಳಬೇಕಾಗಿತ್ತು ಓಕೆ ಅವರ ಡೇಟ್ ಆಫ್ ಬರ್ತ್ ಮತ್ತೆ ಟೈಮಿಂಗ್ಸ್ ತಿಳಿಸ್ಕೊಡಿ 22 22 6 22 6 97 1997 ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡಿ ಮಾ ಹಂಗೆ ಭಾನುವಾರ ಬೆಳಗ್ ಎಂಟೂವರೆ ಎಂಟೂವರೆ ಎಂಟು ಮುಖಾಲು ಬೆಳಿಗ್ಗೆ ಎಂಟೂವರೆ ಎಂಟು ಮುಕ್ಕಾಲು ಗುರುಚಿದ ಪ್ರಶ್ನೆ ಕೇಳಿ ನಮಸ್ತೆ ಅಮ್ಮ ನಮಸ್ಕಾರ ಗುರುಜಿ ಮಾತ್ರ ಮಲ್ಲೇಶ್ವರಂಗೆ ಬಂದಿದ್ದೆ ಓಮ ನಡಿಬೇಕಾದ್ರೆ ಬಹಳ ಸಂತೋಷ ಬಹಳ ಜನಸಲ್ಲಿ ಅದು ಗುರುಜಿ ನಮ್ಗೆ ಹತ್ರ ಆಯ್ತು ಆಗ್ಲಮ್ಮ ಈಗ ನಾನ್ ಮಗಳ ಬಗ್ಗೆ ಕೇಳ್ಬೇಕು ಅಂತ ಗುರುಜಿ ಖಂಡಿತಾ ಅಮ್ಮ ಆ ಮಗುಗೆ ಆ ದಿನ ಭಾನುವಾರ ಪೂರ್ವಾಶ್ವರ ನಕ್ಷತ್ರ ಧನುರ್ ರಾಶಿಲಿ ಜನನ ಆಗಿರೋದು ಏನು ಓದ್ತಾ ಇದೆಯಾ ಮಗು ಓ ಇಲ್ಲ ಗುರುಜಿ ಇದು ಡಿಗ್ರಿ ಮುಗೀತು ಬಿಎಚ್ ಸಿ ಎಲೆಕ್ಟ್ರಾನಿಕ್ ಓಕೆ ಇವಾಗ ಕೆಲಸ ನೋಡ್ತಾಳೆ ಮತ್ತೆ ನಾನು ಟೀಚಿಂಗ್ ಲೈನ್ ಅಲ್ಲಿ ಹೋಗ್ತೀನಿ ಅಂತ ಬಿ ಎಡ್ ಮಾಡ್ತೀನಿ ಅಂತ ಇದಾಳೆ ನನ್ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಅನ್ಸುತ್ತೆ ಹಾ ನೋಡ್ತಾ ಇದ್ದೀನಿ ಗುರುಜಿ ಡೈಲಿ ಇವತ್ತೇ ಸಿಕ್ಕಿದ್ಲಿ ನೋಡಿ ನೈಂಟಿ ಪರ್ಸೆಂಟ್ ಈ ಧನುರಾಶಿಯವರು ಟೀಚರ್ ಆಗ್ತಾರೆ ಅಂತ ಹೇಳ್ತಾ ಇರ್ತೇನೆ ನಾನು ಆಗಾಗ ರವಿ ಮತ್ತು ಏನಾದರೂ ಮೇಷರಾಶಿ ಬುಧನ್ ಕಾಂಬಿನೇಷನ್ಸು ರವಿ ಏನಾದರೂ ಮೇಷರಾಶಿಯಲ್ಲಿ ದಶಮಸ್ಥಾನ ಆಯಿತು ಅಂದರೆ ಅವ್ರು ನೈಂಟಿ ನೈನ್ ಪರ್ಸೆಂಟ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋವಂಥದ್ದಿದೆ ಅದೇ ರೀತಿ ಮಗುಗೂ ಅಮ್ಮ ಟೀಚಿಂಗ್ ಲೈನು ಏಳು ಮಾಡಿಸಿದಂತಹದ್ದು ಯಾಕಂತ ಹೇಳಿದ್ರೆ ಈ ಮಗುಗೆ ಈಗ ಗೋಚಾರದಲ್ಲಿ ಸಾಡೇ ಸಾತ್ತು ಶನಿ ಅಂತ ನಡೀತಾ ಇದೆ ಮತ್ತು ಸ್ವಲ್ಪ ಗುರುಬಲ ಇಲ್ಲ ಈ ಎರಡೂ ಕಾರಣ ಸ್ವಲ್ಪ ಲೇಟ್ ಆಗಬಹುದು ಹಾಗಾಗಿ ಗುರು ಆರಾಧನೆ ಇವತ್ತು ನೋಡಿ ಇವತ್ತು ಸಂಕಷ್ಟಹಾರ ಚತುರ್ಥಿ ಅದರಲ್ಲಿ ಗುರುವಾರ ಭಾಳ ಕಾಂಬಿನೇಷನ್ ಚೆನ್ನಾಗಿದೆ ಪ್ರತಿ ಗುರುವಾರ ಗುರುವಾರ ಗುರು ರಾಘವೇಂದ್ರ ದತ್ತಾತ್ರಯ ದೇವಸ್ಥಾನಕ್ಕೆ ಹೋಗಿ ರುವಂತದ್ ಮಾಡಬಹುದು ಮತ್ತೆ ಅದ್ರ ಜೊತೆಗೆ ಸಾಧ್ಯವಾದಷ್ಟು ಸಹ ಹನುಮಂತನ ಆರಾಧನೆ ಮಾಡ್ಕೊಳ್ಳೋದು ಯಾಕಂದ್ರೆ ಶನಿಕಾಟ ಇತ್ತು ಅಂತ ಹೇಳಿದ್ರೆ ಹನುಮಂತನ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಮಗುಗೆ ದಶಮಸ್ಥಾನ ಬಹಳ ಚೆನ್ನಾಗಿದೆ ಒಳ್ಳೆ ಟೀಚಿಂಗ್ ಲೈನೇ ಹೋಗಿ ಇವತ್ತು ನೋಡಿ ಒಳ್ಳೆಯ ಒಂದು ಹುದ್ದೆ ಇಲ್ಲಿ ಗೌರವ ಲಭ್ಯ ಆಗುತ್ತೆ ಅಂತ ಹೇಳಿದ್ರೆ ಟೀಚಿಂಗ್ ಲೈನ್ ಬಹಳ ಚೆನ್ನಾಗಿರುತ್ತೆ ಬೇರೆ ಯಾವುದೇ ಕೆಲಸ ವೃತ್ತಿಯಲ್ಲಿದ್ದ್ರೇನೋ ಅವ್ರದೇ ಆದಂಥದ್ದು ಇರುತ್ತೆ ಗೌರವ ಆದರೆ ಟೀಚರ್ ಅಂತ ಹೇಳಿದ ತಕ್ಷಣ ಗುರುವಿಗೆ ಒಂದು ಒಳ್ಳೆಯ ಭಾವನೆ ಕೊಡ್ತೀವಿ ಹಾಗಾಗಿ ಟೀಚಿಂಗ್ ಲೈನ್ಗೆ ಹೇಳಿ ಒಂದು ಹಾಕ್ಕೊಳ್ಳೋಕೆ ಹೇಳಿ ಒಳ್ಳೇದಾಗುತ್ತೆ ಧನ್ಯವಾದಗಳು ವಿನಾಯಕಿ ಅವರೇ ಕರೆ ಮಾಡಿದಕ್ಕಾಗಿ ರಾಮದುರ್ಗದಿಂದ ಶ್ಯಾಮ್ ಕರೆ ಮಾಡಿದ್ದಾರೆ ನಮಸ್ತೆ

ಮದುವೆ ಬಗ್ಗೆ ಸ್ವಲ್ಪ ಕೆಲಸದ ಬಗ್ಗೆ ಹಾ ಮದ್ವೆಗ್ ನೋಡ್ತಾ ಇದ್ದೀರಾ ಹಾಕ್ತಾ ಇಲ್ಲ ಇನ್ನು ನೋಡ್ತಾ ಇಲ್ಲ ನೋಡಬೇಕು ಮಾಡಿದೀವಿ ಹ್ಮ್ ಹ್ಮ್ ಮೊದಲಿಗೆ ಕೆಲಸನೂ ಹುಡುಕ್ತಾ ಇದೀರಾ ಖಂಡಿತ ಈ ವರ್ಷ ಯೋಗ ಚೆನ್ನಾಗಿದೆ ಯಾಕಂದರೆ ರಾಶಿಗಳಲ್ಲಿ ನಾವು ಗೋಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ತುಲಾ ತುಲಾರಾಶಿಗೆ ಈಗಾಗಲೇ ಗುರುಬಲ ಇದೆ ಗುರುಬಲ ಇತ್ತು ಅಂತ ಹೇಳಿದ್ರೆ ಖಂಡಿತ ಕೆಲಸನೂ ಅನುಕೂಲ ಆಗುತ್ತೆ ಮತ್ತು ಮದುವೆ ವಿಚಾರದಲ್ಲಿನೂ ಕೂಡಿ ಬರುತ್ತೆ ಮೊದಲಿಗೆ ಕೆಲಸ ಬೇಗ ಕೂಡಿ ಬರಲಿ ಅಂಥೇಳಿ ಸಾಧ್ಯವಾದಷ್ಟು ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ದಶಮಸ್ಥಾನ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ ದಶಮಸ್ಥಾನಾಧಿಪತಿ ಏನಾಗಿದ್ದಾನೆ ಅಂತ ಹೇಳಿದ್ರೆ ಕೇತು ಕಾಂಬಿನೇಷನ್ಸಲ್ಲಿ ರವಿ ಸ್ಥಿತವಾಗಿದ್ದಾನೆ ದಶಮದಲ್ಲಿ ಅದರಲ್ಲಿ ಸಹ ಕುಜ ಕಾಂಬಿನೇಷನ್ಸ್ ಇದ್ದಾನೆ ಹಾಗಾಗಿ ಏನೂ ಅಷ್ಟು ಸಮಸ್ಯೆ ಬರುವಂಥದ್ದು ಕೆಲಸದಲ್ಲಿ ಸಿಗೋದೇ ಇಲ್ಲ ಅನ್ನುವಂಥದ್ದು ಏನಿಲ್ಲ ಒಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳುವಂಥದ್ದು ಅಥವಾ ಹತ್ತಿರದಲ್ಲಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಸಹ ದಶಮಾಧಿಪತಿ ರವಿ ಆಗಿರೋದ್ರಿಂದ ರವಿಗೆ ಧಾನ್ಯ ಬಂದು ಗೋಧಿ ಆಗಿರುತ್ತಲ್ವಾ ಗೋಧಿಯನ್ನು ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾ ಬರಬೇಕಾಗುತ್ತೆ ಇದೊಂದು ಮಾಡಿ ಅದರ ಜೊತೆಗೆ ಸಾಧ್ಯವಾದಷ್ಟು ಸಹ ನಿಮ್ಮ ಜಾತಕದಲ್ಲಿ ಗುರುಬಲ ಇರೋದ್ರಿಂದ ಮನೆ ದೇವರ ಆರಾಧನೆ ಮಾಡ್ಕೊಳ್ಳಿ ಮನೆ ದೇವರ ಸ್ಮರಣೆ ಮಾಡ್ಕೊಳ್ಳಿ ಸತಿ ಮನೆ ದೇವರಿಗೆ ಹೋಗಿ ದರ್ಶನ ಮಾಡಿ ಒಂದು ಅಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗುತ್ತಪ್ಪ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಸರಿ ಗುರುಜಿನ ಪ್ರತಿ ದಿನ ನೀವು ವೀಕ್ಷಕರಿಗೆ ಒಂದೊಂದು ಮಂತ್ರದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ಹಾಗೆ ಬಗ್ಗೆ ನೋಡಿ ದಿನ ಗಣಪತಿಯ ಬೀಜಾಕ್ಷರ ಮಂತ್ರವನ್ನು ತಿಳಿಸ್ಕೊಡ್ತೇನೆ ಒಂದು ವಿಶೇಷತೆ ಇದೆ ಇವತ್ತು ಸಂಕಷ್ಟ ಹರ ಚತುರ್ಥಿ ಗುರುವಾರ ಬಂದಿದೆ ಅಂದ್ರೆ ಮಹಾಶ್ರೇಷ್ಠ ಹೆಂಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಹೇಳ್ತೀವಿ ಮಂಗಳವಾರ ಬಂದಾಗ ಅದು ಮಂಗಳ ಕಾರ್ಯ ಮದುವೆ ಇಂಥದಕ್ಕೆ ಏನು ಪ್ರಶಸ್ತವಾಗಿರುತ್ತೋ ಅದೇ ರೀತಿ ಮಕ್ಕಳ ಓದೋದಕ್ಕಂತೂ ಬಹಳ ಶ್ರೇಷ್ಠವಾದಂತದ್ದು ಗುರುವಾರ ಬಂದಿರೋದು ಭಾಳ ಶ್ರೇಷ್ಠ ಮತ್ತು ಮಂತ್ರ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನೋಡಿ ಮಂತ್ರ ಹೀಗಿದೆ ಹೋಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ಗಂ ಗಣಪತಯೇ ವರವರದ ಸರ್ವರ್ವರ್ವರ್ವರ್ವರ್ವಜನ ವಶಮನಾಯ ನಮಃ ಪ್ರಣಮ್ಯ ಶಿರಸಾದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತವಾಸಂ ಸ್ವರೆ ನಿತ್ಯಂ ಆಯುಷ್ಯಕರ್ಮಸಿ ಬಹಳ ವಿಶೇಷವಾದಂಥದ್ದು ಇವತ್ತು ಸಾಧ್ಯವಾದಷ್ಟು ಇಪ್ಪತ್ತೊಂದು ಸತಿ ಈ ಮಂತ್ರವನ್ನು ಹೇಳಿ ಗಣಪತಿ ದರ್ಶನ ಮಾಡಿದ್ರೆ ಮಕ್ಕಳಲ್ಲಿ ಓದಕ್ಕೆ ನೆನಪು ಬರ್ತಾ ಇಲ್ಲ ಓದೋದ್ರಲ್ಲಿ ಹಿನ್ನಡೆ ಹಾಕ್ತಾಯಿದೆ ಓದೋದ್ರಲ್ಲಿ ಕಿರಿಕಿರಿ ಹಾಕ್ತಾಯಿದೆ ಅಂಥವ್ರಿಗಂತೂ ಭಾಳ ಏಳ್ ಮಾಡಿಸಿದಂಥ ಮಂತ್ರ ಆಗಿರುತ್ತೆ ಬಹಳ ಪವಿತ್ರವಾದಂಥದ್ದು ಸಂಜೆ ಇವತ್ತು ಸಾಧ್ಯವಾದಷ್ಟು ಬೆಳಗ್ಗೆ ಆಗಲಿಲ್ಲ ಎಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೂ ಸಂಜೆ ಮಕ್ಕಳು ಬಂದಿದ್ದ ತಕ್ಷಣ ಈ ಮಂತ್ರ ಹೇಳಿಸಿ ಇಪ್ಪತ್ತೊಂದು ಸತಿ ಸಾಧ್ಯವಾದಷ್ಟು ಗಣಪತಿ ದರ್ಶನ ಮಾಡೋದರಿಂದ ಇವತ್ತು ಸಂಕಷ್ಟಹರ ಚತುರ್ಥಿ ಗುರುವಾರ ಬಹಳ ಶ್ರೇಷ್ಠವಾದಂಥದ್ದು ಕೆಲವೇ ದಿನಗಳಲ್ಲಿ ಎಕ್ಸಾಮ್ಸ್ ಬೇರೆ ಇರೋದರಿಂದ ಸ್ವಲ್ಪ ಆದಷ್ಟು ದೇವರು ಪೂಜೆ ಪುನಸ್ಕಾರ ಸ್ವಲ್ಪ ಏಕಾಗ್ರತೆ ಇವೆಲ್ಲ ಅವಶ್ಯಕತೆ ಇರೋದ್ರಿಂದ ಈ ಮಂತ್ರವನ್ನು ಹೇಳ್ಕೊಳ್ಬಹುದಾಗಿದೆ ಸರಿ ಗುರುಜಿ ಮಾತನಾಡೋಣ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುಷ್ಯ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಒಂದು ಮನೆ ಮದ್ದಾಗಿರುತ್ತೆ ಸಾಮಾನ್ಯವಾಗಿ ನೋಡಿ ಕೆಲವರಿಗೆ ಪ್ರಯಾಣ ಇಟ್ಕೊಳ್ಳುವಂಥವ್ರು ಏನಿರ್ತೀರ ಪ್ರಯಾಣದಲ್ಲಿ ಬಸ್ಸೆಲ್ಲ ಎಲ್ಲ ಹೋಗ್ತಾ ಇರ್ತವೆ ವಾಂತಿ ಜಾಸ್ತಿ ಆಗುತ್ತೆ ಅದಕ್ಕೆ ಏನು ಮಾಡ್ಕೋಬೋದು ಅನ್ನೋಂಥ ವಿಚಾರದಲ್ಲಿ ಆಯುಷ್ಯ ಆರೋಗ್ಯದಲ್ಲಿ ಇದ್ದೀನಿ ನೋಡಿ ದೂರದ ಪ್ರಯಾಣ ಇಟ್ಕೊಳ್ಳುವಂಥವ್ರು ವಾಂತಿ ಹಾಗೂ ತಲೆ ಸುತ್ತು ಇಂದ ಮುಕ್ತಿ ಹೊಂದಬೇಕಾದ್ರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಪಾಲಿಸಬೇಕಾಗಿರೋವಂಥದ್ದು ಒಂದು ಮದ್ದು ಒಂದು ಕಪ್ಪು ನಿಂಬೆ ರಸಕ್ಕೆ ಒಂದು ಚಟಿಕೆಯಷ್ಟು ಕಾಳು ಮೆಣಸನ್ನು ಸೇರಿಸ್ಬಿಟ್ಟು ಪುಡಿ ಮಾಡಿ ಕುಡಿಯೋದ್ರಿಂದ ಈ ಏನಾದರೂ ದೂರದ ಪ್ರಯಾಣ ಇಟ್ಕೊಳ್ಳುವಂಥವ್ರಿಗೆ ವಾಂತಿ ಇಂಥದ್ದೆಲ್ಲ ಪದೇ ಪದೇ ಬರ್ತಾ ಇದೆ ಅನ್ನೋರಿಗೆಲ್ಲ ಅದು ಕಡಿಮೆ ಆಗುತ್ತೆ ಹೋಗುತ್ತೆ ಸಾಧ್ಯವಾದಷ್ಟು ಸಹ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಕೆಲವೊಂದು ಮಾತ್ರೆಗಳಿಗಿಂತ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಕೆಲವೊಂದು ಔಷಧಿ ರೀತಿಯಲ್ಲಿ ಮಾಡ್ಕೊಳ್ಳೋದು ಬಹಳ ಆರೋಗ್ಯಕ್ಕೆ ಹಿತಕರವಾಗಿರುತ್ತೆ ಬಹಳ ಸರಳವಾದಂತಹದ್ದು ಯಾಕಂದ್ರೆ ಇದು ಸರ್ವೇ ಸಾಮಾನ್ಯವಾದ ಹೆಣ್ಮಕ್ಳಲ್ಲಿ ಕೆಲವೊಂದು ದೂರ ಪ್ರಯಾಣ ಇಟ್ಕೊಂಡಿರೋದಿಲ್ಲ ಹಳ್ಳಿ ಕಡೆ ಇರುವಂಥವರಂತೂ ಬಸ್ಸಲ್ಲಿ ಹೋಯ್ತು ಅಂದ್ರೆ ವಾಂತಿಯಿಂದ ಎಲ್ಲ ಹಾಕ್ತಾ ಇರುತ್ತೆ ಹಾಗಾಗಿ ಸರಳವಾಗಿ ಮಾಡಿಕೊಳ್ಳುವಂಥದ್ದು ಒಂದು ಮನೆ ಬದ್ದಾಗಿರುತ್ತೆ ಗುರುಜಿ ಉಡುಪಿಯಿಂದ ಸುಕನ್ಯಾ ಕರೆ ಮಾಡಿದ್ದಾರೆ ನಮಸ್ತೆ ಸುಕನ್ಯಾ ಅವರೇ

ನಮಸ್ತೆ ಮೇಡಮ್ ನಮಸ್ತೆ ಸರ್ ಮಂಗಳವಾರ ವಿಶಾಖ ನಕ್ಷತ್ರದಲ್ಲಿ ಜನನ ಆಗಿರೋದು ಮಗ ದಿನ ಇರುತ್ತೆ ಏನು ಓದ್ತಾ ಇದೆ ನಮ್ಮ ಮಗ ಆದ್ರೆ ಈಗ ಚೆನ್ನಾಗಿದೆ ಚತುರ್ಭಾವ ವಿದ್ಯಾಸ್ಥಾನ ಅಂತ ಹೇಳ್ತೀವಿ ಬುಧ ಆಗಿರ್ತಾನೆ ಬುಧ ಲಗ್ನದಿಂದ ಅಷ್ಟಮ ಅಷ್ಟಮಸ್ಥಾನ ಅಂತ ಹೇಳ್ತೀವಿ ಅಷ್ಟಮದಲ್ಲಿ ಇತ್ತು ಅದು ಮಿತ್ರಸ್ಥಾನ ಆಗಿದೆ ಹಾಗಾಗಿ ಸ್ವಲ್ಪ ಪುಷ್ ಮಾಡ್ಬೇಕಾಗುತ್ತೆ ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿ ಬರೋ ತರ ಹೇಳ್ಕೊಡ್ತಾ ಇರಬೇಕು ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊತಾನೆ ಈ ರಾಶಿಗಳನ್ನ ನಾವು ನೋಡಿದಾಗ ಈ ಭರಣಿ ನಕ್ಷತ್ರ ಸಿಂಹಲಗ್ನ ಸಿಂಹರಾಶಿ ತುಲಾರಾಶಿ ಮಕರ ರಾಶಿ ಸ್ವಲ್ಪ ಸಿಟ್ಟು ಜಾಸ್ತಿ ಈ ಮಕ್ಕಳಲ್ಲಿ ಈಗ ಎಕ್ಸಾಮ್ಸ್ ಬೇರೆ ಹಾಗಾಗಿ ಆದಷ್ಟು ಸ್ವಲ್ಪ ಏಕಾಗ್ರತೆ ಅವಶ್ಯಕತೆ ಇದೆ ಎಲ್ಲಿ ಮಕ್ಕಳಲ್ಲಿ ಕೋಪ ಜಾಸ್ತಿ ಬರುತ್ತೋ ಏಕಾಗ್ರತೆ ಇರೋದಿಲ್ಲ ಮತ್ತು ಹಠ ಜಾಸ್ತಿ ಕಲಿಯುವಂಥ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಓದಿದ ನೆನಪಿಟ್ಕೊಳ್ಳಲ್ಲ ಅವರು ಯಾವಾಗ ನೋಡಿದ್ರೆ ಕಿರಿಕಿರಿ ಮಾಡ್ಕೊತಾ ಇರ್ತಾರೆ ಇದಕ್ಕೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಈ ಪಚ್ಚೆ ಎಮ್ರಾಯ್ಲ್ಡ್ ಅಂತ ಹೇಳ್ತೀವಿ ಗ್ರೀನ್ ರತ್ನ ಒಂದು ಎಂಬ್ರಾಯಲ್ಡ್ ಮತ್ತು ವೈಢೂರ್ಯ ಅನ್ನುವಂಥದ್ದು ಒಂದು ರತ್ನ ಬರುತ್ತೆ ಇಂದ್ರನೀಲ ಈ ಮೂರು ರತ್ನ ಒಂದು ಬೆಳ್ಳಿಯಲ್ಲಿ ಒಂದು ಡಾಲರ್ ಮಾಡಿಸಿ ಹಾಕಿದ್ರೆ ಬಹಳ ಒಳ್ಳೆಯದು ಮತ್ತು ಅದರ ಜೊತೆಗೆ ಬ್ರಹ್ಮದಂಡಿ ಅಂತ ಸಿಗುತ್ತಮ್ಮ ಬಹಳ ಪವಿತ್ರವಾದಂಥದ್ದು ಒಂದು ಬೇರದು ಗಿಡನೂ ಅದನ್ನು ಬೆಳೆಸೋ ಏನಾದರೂ ಹತ್ತಿರದಲ್ಲಿ ಇದ್ರೆ ಬಹಳ ಒಳ್ಳೆಯದು ಮಗು ಓದುವಂಥ ಕೊಠಡಿಯಲ್ಲಿ ಸಾಧ್ಯವಾದಷ್ಟು ಬ್ರಹ್ಮದಂಡಿ ಒಂದು ಸಸಿ ಒಂದು ಒಣಗೋಗಿರೋಂಥದ್ದಾಗಲಿ ಅದು ಇದ್ರೆ ಸಾಕು ಒಂದು ಪಾಸಿಟಿವ್ ಆಗಿ ಬರ್ತಾ ಇರುತ್ತೆ ಹಾಗಾಗಿ ಬ್ರಹ್ಮದಂಡಿ ಬಿಳಿ ಹೆಕ್ಕದ ಗಿಡದ ಬೇರು ಉತ್ರಾಣಿ ಗಿಡದ ಬೇರು ಈ ಮೂರನ್ನು ಸಹ ಒಂದು ಬೌಲಲ್ಲಿ ಹಾಕಿ ಇಡೋದ್ರಿಂದ ಓದಿದ ನೆನಪು ಚೆನ್ನಾಗಿರ್ಲಿಕ್ಕಿರುತ್ತೆ ಯಾಕಂದರೆ ಚತುರ್ಭಾವ ಬುಧ ಆಗಿರೋದ್ರಿಂದ ಬುಧನ ವೃಕ್ಷ ಬಂದು ಉತ್ತರ ಗಿಡ ಅಂತ ಹೇಳ್ತೀವಿ ಇಂಟ್ರೆಸ್ಟ್ ಜಾಸ್ತಿ ತಗೊತಾನೆ ಕೆಲವು ಮಕ್ಕಳಿಗೆಲ್ಲ ತಾಯ್ತಾ ತಾಯಿತ ಎಲ್ಲ ಕೊಡ್ತಾ ಇರ್ತಾನೆ ಪರವಾಗಿಲ್ಲ ಗುರುಗಳೇ ಮೊದಲಿಗಿಂತ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುತ್ಕೊಳ್ಳೋದೇ ಕಷ್ಟ ಇತ್ತು ಈಗ ಅರ್ಧ ಗಂಟೆ ಆದ್ರೂ ಕೂತ್ಕೊಂಡು ಓದ್ತಾ ಇರ್ತಾನೆ ಅನ್ನುವಂಥದ್ದು ಬಂದಿದೆ ಈ ರೀತಿ ಮಾಡ್ಕೊಳ್ಳೋಕೆ ಹೇಳಿ ಒಳ್ಳೇದಾಗ್ತಮ್ಮ ಧನ್ಯವಾದಗಳು ಸುಕನ್ಯಾ ಅವರೇ ಕರೆ ಮಾಡಿದ್ದಕ್ಕಾಗಿ ದುರ್ವೇಕೆಯಿಂದ ನವೀನ್ ಕರೆ ಮಾಡಿದ್ದಾರೆ ನಮಸ್ತೆ ನವೀನ್ ಅವರೇ ನಮಸ್ತೆ ಮರ ಹೇಳಿ ಯಾರ್ ಬಗ್ಗೆ ಕೇಳಬೇಕಿತ್ತು ಮನೆ ಬಗ್ಗೆ ತಂದೆ ತಾಯಿ ಓಕೆ ಮಾತಾಡಿ ಗುರುಜಿ ಧಾರಾ ಪ್ರಶ್ನೆ ಕೇಳಿ ನಮಸ್ತೆ ಅಪ್ಪ ನಮಸ್ತೆ ಗುರುಜಿ ತಂದೆಯ ಹೆಸರು ಶಿವರುದ್ರಯ್ಯ ಅಂತ ಹೌದು ಶ್ರವಣ ನಕ್ಷತ್ರ ಮಕರ ರಾಶಿ ಬರುತ್ತೆ ಕರೆ ಹೆಸರಿಗೆ ತಾಯಿ ಹೆಸರು ಗಂಗಾ ಲಕ್ಷ್ಮಿಯ ಅಂತ ಹಹ ಧನ ಬಾ ಧನೂರ್ ರಾಶಿ ಬರುತ್ತೆ ಏನ್ ಕೇಳಬೇಕಾಗಿತ್ತು ಗುರುಜಿ ಮನೆ ಕಡೆ ಇಂಪ್ರೂವ್ಮೆಂಟ್ ಇಲ್ಲ ವ್ಯವಸಾಯ ತುಂಬಾ ಗೊ ಜಾಸ್ತಿ ಇದೆ ಕೆಲಸ ಮಾಡ್ತಾ ಇದ್ದೀರಾ ಕಾಂಟಾಕ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಸ್ವಲ್ಪ ಕುಟುಂಬದಲ್ಲಿ ಹೇಳಿಗೆ ಇಲ್ಲ ಸಾಲ ಋಣ ಇಂತದೇ ಜಾಸ್ತಿ ಆಗಿದೆ ಸಮಸ್ಯೆಗಳು ಜಾಸ್ತಿ ಅನುಭವಿಸ್ತಾ ಇರುವಂತದ್ದು ಕಾಣ್ತಾ ಇದೆ ಒಂದ್ ಕೆಲಸ ಮಾಡಬಹುದು ಮೊನ್ನೆ ಯಾರೋ ಒಬ್ಬರು ಬಂದಿದ್ರು ಈಗ ನಾನು ಹೇಳಿದ್ದೆ ಯಾಕಂದ್ರೆ ಯಾವುದು ಸರ್ವೆ ಮಾಡ್ತಾ ಇರ್ತೇನೆ ಒಂದು ಒಳ್ಳೇದಾಯಿತು ಅಂದರೆ ಒಂದು ಹತ್ತು ಜನಕ್ಕೆ ಹೇಳಿದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ನಾಳೆಯೇ ಮಾಡ್ಲಿಕ್ಕೆ ಕೇಳಿ ನೋಡೋಣ ಒಂದು ಚೇಂಜಸ್ ಬದಲಾವಣೆ ಅಂತೂ ಖಂಡಿತ ಇದ್ದೇ ಇರುತ್ತೆ ಒಂದು ತಾಮ್ರದ ಪಾತ್ರೆ ಋಣ ಕರ್ಮ ಇದೆಲ್ಲ ಹೋಗುತ್ತೆ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಹೇಳು ಒಂದು ಕಾಯಿನ ಹಾಕಿಟ್ಟು ಅದನ್ನು ದೇವ್ರ ಮನೆಯಲ್ಲಿ ಇಟ್ಬಿಡೋ ಕೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಋಣ ಹರಿಲಪ್ಪ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕೋ ಕೇಳಿ ಒಂದು ಇಡೀ ಇಟ್ಕೋಬೇಕು ಒಂದು ಕಾಯಿನೂ ಒಂದು ಉಪ್ಪು ಒಂದು ಸ್ವಲ್ಪ ಪ ಪ್ರಾರ್ಥನೆ ಮಾಡಿಕೊಂಡು ಋಣ ಅಂತ ಏನಾದರೂ ಮಂತ್ರ ಗೊತ್ತು ಅಂದರೆ ನನ್ನ ಕಚೇರಿಯಲ್ಲಿ ಸಿಗುತ್ತೆ ಒಂದು ಕರೆ ಮಾಡಿ ತಿಳ್ಕೊಳ್ಳಿ ಋಣ ವಿಮೋಚನ ಮಂತ್ರ ಅದನ್ನು ಹೇಳಿಬಿಟ್ಟು ಅದರೊಳಗಡೆ ಹಾಕಿ ಪ್ರತಿ ಶುಕ್ರವಾರ ಸಂಜೆ ಇಟ್ಟಿರುವಂಥದ್ದು ಶನಿವಾರ ಬನ್ನಿ ಮರ ಅಂದರೆ ಹತ್ರದಲ್ಲಿ ಏನಾದರೂ ಬನ್ನಿ ಮರ ಏನೋ ಶಮಿ ವೃಕ್ಷ ಅಂತಲೂ ಹೇಳ್ತೀವಿ ಅಥವಾ ತೆಂಗಿನ ಮರ ಬಿಡಕ್ಕೆ ಅದನ್ನು ನೀರು ತೆಗೆದುಕೊಂಡು ಹಾಕಕ್ಕೆ ಕೇಳಿ ಈ ರೀತಿ ಪದೇ ಪದೇ ನೀವು ವಾರ ವಾರ ಮಾಡ್ತಾ ಇದ್ದಾಗ ಋಣ ಹರಿಯುತ್ತೆ ಮನೇಲಿ ಏನಾದರೂ ದೋಷಗಳು ಅಥವಾ ಏನಾದರೂ ಸಮಸ್ಯೆಗಳಿದ್ರೂ ನಿವಾರಣೆ ಆಗಲಿಕ್ಕಿರುತ್ತೆ ಒಂದು ಸತಿ ಭೇಟಿ ಹೇಳಿ ಏನಾದರೂ ಬೆಂಗಳೂರು ಬಂದಾಗ ಸರ್ವತೋ ಅಭಿವೃದ್ಧಿಗಾಗಿ ಒಂದು ಯಂತ್ರವನ್ನು ಬರ್ಕೊಡ್ತಾ ಇರ್ತೇನೆ ಅದೆಲ್ಲ ಒಂದು ಟೆನ್ ಪರ್ಸೆಂಟ್ ಕೆಲಸ ಮಾಡ್ತೀನಿ ಈಗ ನಾನೇನೋ ಯಂತ್ರ ಕೊಟ್ಬಿಡ್ತೀನಿ ನಿಮಗೇನೋ ಒಳ್ಳೇದಾಗ್ಬಿಡುತ್ತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಏನಾದಕ್ಕೆ ಒಂದು ವೈಬ್ರೇಷನ್ ಬರೋದು ಮನೆಯಲ್ಲಿ ಒಂದು ಒಳ್ಳೇದಾಗುತ್ತೆ ಒಂದು ವೈಬ್ರೇಷನ್ ಬರಲಿಕ್ಕೆ ಯಂತ್ರವನ್ನು ಕೊಡ್ತೀನಿ ಬಂದ್ ತೆಗೆದುಕೊಂಡೋಗಿ ಒಳ್ಳೇದಾಗುತ್ತೆ ಧನ್ಯವಾದಗಳು ನವೀನ್ ಅವರೇ ಕರೆ ಮಾಡಿದ್ದಕ್ಕಾಗಿ ಸರಿ ಗುರುಜೀನು ಯಾವ ಅರಿವಿನ ಬಗ್ಗೆ ತಿಳಿಸ್ಕೊಡ್ತೀರಾ ಕಾರ್ಯಕ್ರಮದಲ್ಲಿ ಒಂದು ಬಟ್ಟೆ ವಿಚಾರ ಈ ಸುಟ್ಟೋಗಿರುವಂತಹ ಬಟ್ಟೆ ವಿಚಾರದಲ್ಲಿ ತಿಳಿಸ್ಕೊಡ್ತಾ ಇದೀನಿ ನೋಡಿ ಸುಟ್ಟೋದಂತಹ ಬಟ್ಟೆಯನ್ನ ಧರಿಸಬಾರ್ದು ಇದು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಮತ್ತೆ ಕೆಲವೊಂದು ಪೂಜೆ ಮಾಡುವಾಗ ಕಿಡಿ ಬಿದ್ದಿರುವಂಥದ್ದು ಬಟ್ಟೆನೂ ಸಹ ಹಾಕೊಂಡೇ ಇರ್ತಾರೆ ಅದು ರೀತಿಯಲ್ಲಿ ಹಾಕ್ಕೊಳ್ಬಾರ್ದು ಮತ್ತು ಆ ರೀತಿ ಹಾಕೋದ್ರಿಂದ ಅಪಶಕುನ ಸಂಕೇತ ಆಗಿರುತ್ತೆ ಯಾವಾಗಲೂ ಸಹ ನೆಗೆಟಿವ್ ಸಿಂಪ್ಟಮ್ಸ್ ನೆಗೆಟಿವ್ ಆಗಿ ತೊಂದರೆ ಆಗ್ತಾ ಇರುತ್ತೆ ಅದರಿಂದ ದಾರಿದ್ರ್ಯ ಯೋಗ ಇರುತ್ತೆ ಮತ್ತು ಸುಟ್ಟೋಗ್ಬಿಟ್ಟಿದೆ ಅಂತ ನೀವು ಯಾರಿಗಾದರೂ ದಾನ ಕೊಟ್ಟರೆ ಇನ್ನಷ್ಟು ನಿಮಗೆ ಸಮಸ್ಯೆ ಬರುವಂಥದ್ದು ಇರುತ್ತೆ ಅದನ್ನೇನಾಗಿರದೆ ಸುಟ್ಟೋಗಿದೆ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಹಾಲಲ್ಲಿ ತೊಳೆದುಬಿಟ್ಟು ಅದನ್ನು ಕಟ್ ಮಾಡಿ ಮನೆಗೆ ಬಳಸೋದಕ್ಕೆ ಏನಾದರೂ ಮನೆ ಒರೆಸೋದಕ್ಕೆ ಬಟ್ಟೆ ಇಂಥದಕ್ಕೆ ಉಪಯೋಗಿಸಿ ಕೆಲವು ಸುಟ್ಟು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ದುಡ್ಡು ಹೆಚ್ಚಿನ ಮಟ್ಟಿಗೆ ತೊಗೊಂಡ್ಬಿಟ್ಟಿದ್ದಿನ ಬಟ್ಟೆ ಆದರೆ ಏನು ಮಾಡೋದು ಯಾರಿಗಾದ್ರೂ ದಾನ ಆದ್ರೂ ಕೊಡೋಣ ಅಂತ ಹೇಳಿ ಇರ್ತಾರೆ ಸುಟ್ಟೋಗಿರುವಂಥದ್ದು ಯಾವುದೇ ಕಾರಣಕ್ಕೂ ದಾನನೂ ಕೊಡಬಾರ್ದು ಹಾಕೊಳ್ಳುಬಾರದು ಇದು ಸರಳವಾಗಿರುವಂತ ಒಂದು ಮಾಹಿತಿಯಾಗಿರುತ್ತೆ ಗುರು ಜೀವಿತ ಕಾರ್ಯಕ್ರಮದಲ್ಲಿ ಮನೆಗಳ ಮೇಲೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗಿದ್ರೆ ಯಾವೆಲ್ಲ ರೀತಿ ಪ್ರಭಾವ ಬೀರುತ್ತೆ ಹಾಗೆ ಕರೆ ಮಾಡಿದಂತ ಎಲ್ಲಾ ವೀಕ್ಷಕರಿಗೂ ಪರಿಹಾರವನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ಶ್ರೀನಿವಾಸ